श्री गुरु सोमलिंगाय नमः। इपत्मूर चुनावणे हालुमतद समुदाय अति कर्नाटक राज्यदल्लि ओंदु दोड्ड समुदाय इद्दरू कूड ಅವರನ್ನು ಬಳಕೆ ಮಾಡಿಕೊಳ್ಳದ ಅಷ್ಟೇ ಅದ ಟಿಕೆಟ್ ಕೊಡುವಲ್ಲಿ ಬಹಳಷ್ಟು ಅವರಿಗೆ ಹಿನ್ನಡೆ ಆಗ್ತಾ ಇದೆ ಮೂರು ಪಕ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿ ನಾಲ್ಕು ವರ್ಷ ಏನೋ ಅವರ ಕೈಯಿಂದ ಸೇವೆ ಮಾಡಿಸ್ಕೊತಾರೆ ಆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಅದನ್ನು ತಳ್ಳಿ ಹಾಕುವಂಥ ಕೆಲಸ ಬಾಳೆ ನಡೆದದ ಹಿಂದೂ ನಡೆದಿತ್ತು ಅದು ಇಂದು ನಡೆದದ ಇನ್ನದು ಮುಂದೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರಗಳನ್ನು ನಾನಿಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ಶಕ್ತಿ ಇರುವಂತವರಿಗೆ ಪ್ರಬಲರು ಇರುವಂತವರಿಗೆ ಅದನ್ನ ಟಿಕೆಟ್ ಅಲ್ಲಿ ಕೊಟ್ರ 100ಕ್ಕೆ 100 ಅವರು ರಿಜಲ್ಟ್ ಆಗ್ತದಲ್ಲಿ ಕಾಟಾಚಾರಕ್ಕಾಗಿ ಎಲ್ಲೋ ಒಂದು ಮೂಲಿಯೊಳಗ ಅವರು ತಮಗೆ ಬೇಕಾಗಿರತಕ್ಕಂತ ವ್ಯಕ್ತಿಗೆ ಕೊಟ್ರು ಅಂತಂದ್ರೆ ಅಲ್ಲ ಕೊಟ್ಟಿದೀವಲ್ಲ ಅಲ್ಲಿ ನಿಮ್ಮ ಸಮುದಾಯಕ್ಕೆ ಒಂದು ಕೊಟ್ಟಿದೀವಲ್ಲ ಟಿಕೆಟ್ ಅಂತ ಹೇಳಿ ಅಲ್ಲಿ ಮೂಗಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ಆಗಬಾರದು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಮೂರು ಪಕ್ಷದವರಿಗೆ ಕಾಂಗ್ರೆಸ್ ಪಕ್ಷ ಆಗಿರಬಹುದು ಬಿಜೆಪಿ ಆಗಿರಬಹುದು ಜೆಡಿಎಸ್ ಆಗಿರಬಹುದು ಮೂರು ಪಕ್ಷದವರಿಗೆ ವಿನಂತಿ ಮಾಡ್ಕೋತೀನಿ ಮೂರು ಪಕ್ಷದವರು ಕನಿಷ್ಠ ಒಂದೊಂದು ಜಿಲ್ಲೆಯೊಳಗೆ ನಾಲ್ಕು ಸೀಟುಗಳನ್ನು ಕೊಡಬೇಕು ನಮ್ಮ ರಾಜ್ಯದೊಳಗೆ ಬಹಳ ದೊಡ್ಡ ಸಮುದಾಯ ನಮ್ಮ ಹಾಲಮತದ ಸಮುದಾಯ ಯಾಕಂತಂದ್ರೆ ನಂಬಿಕೆ ಇಟ್ಕೊಂಡು ನಂಬಿಕೆಗೆ ದ್ರೋಹ ಬಗೆಯುವಂಥ ಸಮುದಾಯ ಅಲ್ಲ ಅದು ಅಂತ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಅನ್ಯಾಯ ಆಗಲಾರದಂಗೆ ತಾವು ವರಿಷ್ಠರಾದವರು ನಮ್ಮ ಸಮುದಾಯಕ್ಕೆ ಒಂದೊಂದು ಜಿಲ್ಲೆಯೊಳಗೆ ನಾಲ್ಕು ಐದು ಟಿಕೆಟ್ಗಳನ್ನು ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಯಾಕಂತ ಕೇಳಿದರೆ ಸಮುದಾಯ ಒಳ್ಳೆಯ ವಿಚಾರವಾದಿ ಸಮುದಾಯದ ನುಡಿದಂತೆ ನಡೆಯುವಂಥ ಸಮುದಾಯದ ಬಹುಶಃ ಹಿಂದೆ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ರಾಜಕೀಯ ಮಾಡಿದರು ಅಂಥ ಸಮುದಾಯ ಇದು ಇವತ್ತಿಗೂ ಈ ರಾಜ್ಯದೊಳಗೆ ಮತ್ತೆ ಒಂದಿಷ್ಟು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಒಳ್ಳೆ ನಾವೆಲ್ಲ ಮಠಾಧೀಶರು ಅವರು ಬೆನ್ನಿಗೆ ನಿಂತು ಯಾಕಂತ ಕೇಳಿದರೆ ಅವರು ಬೆನ್ನಿಗೆ ನಿಂತು ನಾವೆಲ್ಲ ಅವರಿಗೆ ಆರಿಸಿ ತರುವಂಥ ಕೆಲಸ ನಾವು ಮಾಡ್ತೇವೆ ಅದಕ್ಕೆ ದಯವಿಟ್ಟು ಮೂರು ಪಕ್ಷದವರು ಇಲ್ಲಿ ಕಡೆಗಣಿಸದೆ ಮೂರು ಪಕ್ಷದವರು ಕಡೆಗಣಿಸದೆ ನಿನಗೆ ಈ ಸಾರಿ ಟಿಕೆಟ್ ಕೊಟ್ಟದ ಮುಂದಿನ ಸಾರಿ ಕೊಡೋದಿಲ್ಲ ಅಂತ ಹಿಂಗೆ ಕಡೆಗಣಿಸದೆ ಅವರಿಗೆ ಟಿಕೆಟ್ ಕೊಡಬೇಕು ಯಾಕಂತ ಕೇಳಿದರೆ ಒಂದೇ ಸಾರಿ ಅದು ಆಗಲಾರ ಮಾತು ಒಂದೇ ಸಾರಿ ಆಗಲಾರ ಮಾತು ಅದಕ್ಕೆ ದಯವಿಟ್ಟು ಟಿಕೆಟ್ ಕೊಡಬೇಕು ಒಂದೊಂದು ಜಿಲ್ಲೆಯೊಳಗೆ 3-5 ಟಿಕೆಟ್ಗಳನ್ನು ಕಾಂಗ್ರೆಸ್ದಿಂದ ಮತ್ತು ಬಿಜೆಪಿದಿಂದ ಜೆಡಿಎಸ್ದಿಂದ ಕೊಡಬೇಕು ಅಂಥೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ಕೋತಾ ಇದ್ದೇನೆ ಸೋಮೇಶ್ವರ ಸ್ವಾಮೀಜಿ ಗುರುಪೀಠ ಮಕ್ಕಣಾಪುರ ವಿಜಯಪುರ ಜಿಲ್ಲೆ